ನಮ್ಮ ಚಳ್ಳಕೆರೆ ನ್ಯೂಸ್ ಗೆ ಸ್ವಾಗತ ನಾನು ರಾಮು ದೊಡ್ಡಮನೆ ನಾಡದ್ರೋಹಿ ಎಂಇಎಸ್ ಮತ್ತು ಶಿವಸೇನೆಯ ಕನ್ನಡ ಬಾವುಟವನ್ನು ಸುಟ್ಟು ಹಾಕಿ ವಿಕೃತ ಮೆರೆದ ಇವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ತಾಲೂಕು ಅಧ್ಯಕ್ಷ ಎಚ್ ಬಾಬು ಆಕ್ರೋಶ ವ್ಯಕ್ತಪಡಿಸಿದರು ಚಳ್ಳಕೆರೆ ನಗರದ ತಾಲೂಕು ಕಚೇರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣದ ನೇತೃತ್ವದಲ್ಲಿ ಇಂದು ಪ್ರತಿಭಟನೆಯ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿ ಮಾತನಾಡಿದರು ಕನ್ನಡ ನಾಡಿನ ನೆಲ ಜಲ ಭಾಷೆ ಹಾಗೂ ನಾಡು ನುಡಿಯ ಬಗ್ಗೆ ಅಗೌರವ ತೋರುವ ಮಹಾರಾಷ್ಟ್ರದ ಎಂಇಎಸ್ ಕಾರ್ಯಕರ್ತರು ಕರ್ನಾಟಕ ರಾಜ್ಯದ ಕನ್ನಡ ಬಾವುಟವನ್ನು ಸುಟ್ಟು ಹಾಕಿರುವುದು ದುರಂತ ಇಂಥವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಎಂದು ಮನವಿ ನೀಡಿದರು ಕನ್ನಡ ಪರ ಸಂಘಟನೆಯ ಜಯಣ್ಣ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಕನ್ನಡಿಗರನ್ನು ಅತ್ತಿಕ್ಕುವ ಕೆಲಸ ಮಹಾರಾಷ್ಟ್ರದ ಎಂಇಎಸ್ ಸಂಘಟನೆ ಮಾಡುತ್ತಿದೆ ಇದರಿಂದ ಕನ್ನಡ ಬಾವುಟಕ್ಕಲ್ಲದೆ ನಮ್ಮ ನೆಲದ ಇರಿಮೆ ಕಳಚಿದಂತಿದೆ ಆದ್ದರಿಂದ ಇಂಥವರನ್ನು ದೇಶದ ಬಳದೋಡಿಸಬೇಕು ಎಂದು ಒತ್ತಾಯಿಸಿದರು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಡಿ ಈಶ್ವರಪ್ಪ ಮಾತನಾಡಿ ಕನ್ನಡ ನಾಡಿನ ಅಭಿವೃದ್ಧಿಯ ಸಂಕೇತವಾಗಿರುವ ಕನ್ನಡ ಬಾವುಟವನ್ನು ಅವಮಾನ ಮಾಡಿರುವುದು ಖಂಡನೀಯ ಆದ್ದರಿಂದ ಅಧಿವೇಶನದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಬೆಳಗಾವಿ ಜಿಲ್ಲೆಯಲ್ಲಿ ಕಿಡಿಗೇಡಿಗಳು ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಜಿ ವಿಜಯಕುಮಾರ್ ಮಾತನಾಡಿ ಮಹಾರಾಷ್ಟ್ರ ಶಿವಸೇನೆಯ ಕೃತ್ಯ ನಮ್ಮಿಂದ ಸಹಿಸಲು ಆಗುವುದಿಲ್ಲ ಕಿಡಿಗೇಡಿಗಳು ನಿರಂತರವಾಗಿ ಧೋರಣೆ ಮಾಡುತ್ತಿದ್ದಾರೆ ಆದ್ದರಿಂದ ಎಂಇಎಸ್ ಸಂಘಟನೆ ರದ್ದುಗೊಳಿಸಬೇಕು ಕನ್ನಡ ನೆಲ ಜಲ ಉಳಿಸುವ ಕಾರ್ಯ ಪ್ರತಿಯೊಬ್ಬರು ಮಾಡುತ್ತಿರುವ ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಶಿವಸೇನೆಯ ಕಾರ್ಯಕರ್ತರು ಇಂಥ ದೃಶ್ಯ ಎಸಗಿರುವುದು ಶೋಚನೀಯ ಎಂದರು ಗಂಟೆಗಳ ಧ್ವನಿ ಹೊರಡುತ್ತೆ ಕೋಟಿ ಗಂಟೆಗಳ ಧ್ವನಿ ಹೊರಡಿದಾಗ ಏನಾಗುತ್ತೆ ಅನ್ನೋದು ಅವರೇ ಆಗುತ್ತೆ ಆದ್ರೂ ಸರ್ಕಾರ ಯಾಕೆ ಸುಮ್ಮನೆ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಮಹಾರಾಷ್ಟ್ರ ಶಿವಸೇನೆಯ ವಿರುದ್ಧ ಕಾಯ್ದೆ ಜಾರಿ ಮಾಡಬೇಕು ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಇಲ್ಲವಾದರೆ ಹೋರಾಟದ ಆದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಕನ್ನಡ ಪರ ಚಿಂತಕ ನಾಗೇಂದ್ರಪ್ಪ ಅವರು ಕವಿತೆ ಮೂಲಕ ಮಹಾರಾಷ್ಟ್ರದ ಎಂಇಎಸ್ ಹಾಗೂ ಶಿವಸೇನೆಯ ವಿರುದ್ಧ ಕನ್ನಡಿಗರು ಸಿಡಿದೇಳಬೇಕು ಎಂದು ಕವಿತೆ ವಾಚನ ಮಾಡುವ ಮೂಲಕ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿದರು ಪ್ರತಿಭಟನೆಯಲ್ಲಿ ರೈತ ಮುಖಂಡ ರೆಡ್ಡಳ್ಳಿ ವೀರಣ್ಣ ಪತ್ರಕರ್ತ ಟಿಜೆ ತಿಪ್ಪೇಸ್ವಾಮಿ ಎಂ ಬಸವರಾಜ್ ನಾಗೇಂದ್ರಪ್ಪ ವೆಂಕಟೇಶ್ ಜಯಣ್ಣ ಮಂಜುನಾಥ್ ವಿರೂಪಾಕ್ಷ ಅರುಣ್ ಬಸವರಾಜ್ ತಿಮ್ಮಣ್ಣ ಶ್ರೀನಿವಾಸ್ ಪ್ರಸನ್ನ ಮತ್ತಿತರರು ಇದ್ದರು ಇನ್ನಷ್ಟು ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ವೀಕ್ಷಿಸಿ ನಾನು ರಾಮು ದೊಡ್ಡಮನೆ